ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ರಿಗೂ ಸ್ವಾಗತ. ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮೈಸೂರು ಸಬ್ಜೋನ್ನ ಸಂಚಾಲಕಿಯಾದಂತಹ ಲಕ್ಷ್ಮೀಜಿಯವರ ಆಧ್ಯಾತ್ಮಿಕ ಜೀವನದ ಪಯಣದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದರಲ್ಲೂ ಸಹ ಮಂಡ್ಯದಲ್ಲಿ ಒಂದು ಸೇವಾ ಕೇಂದ್ರವನ್ನು ಏನು ಓಪನ್ ಮಾಡಿದರು ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಬನ್ನಿ, ಅದರ ನಂತರದ ಘಟನೆಗಳು, ಅದರ ನಂತರದ ಪುಟಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿರುಗಿಸುವಂಥ ಪ್ರಯತ್ನವನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಲಕ್ಷ್ಮೀಜಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಕ್ಕೋರೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಕೋರೆ, ತಾವು ಹಿಂದಿನ ಸಂಚಿಕೆಯಲ್ಲಿ ಮಂಡ್ಯದಲ್ಲಿ ಸೇವಾ ಕೇಂದ್ರ ಹೇಗೆ ಸ್ಥಾಪನೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ ತುಂಬ ವಿವರವಾಗಿ, ಚೆನ್ನಾಗಿ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ತಿಳಿಸ್ಕೊಟ್ರಿ. ಅದರ ನಂತರ ತಮ್ಮ ಸೇವೆಯ ರೂಪುರೇಷೆ ಹೇಗಿತ್ತು? ಅದರ ನಂತರ ನಾವು ಈಗ ಒಂದೊಂದೇ ಜಿಲ್ಲೆಯಲ್ಲಿ ಸೇವೆ ಆರಂಭ ಶುರು ಮಾಡಿದ್ವಿ. ಮೊದಲು ಹಾಸನದಲ್ಲಿ, ಹಾಸನ ಜಿಲ್ಲೆನಲ್ಲಿ ಒಂದೇ ಒಂದು ಸೆಂಟ್ರ್ ಮಾಡಿದ್ವಿ. ಆನಂತರ ಅದನ್ನು ಅರಸೀಕೆರೆನಲ್ಲಿ ಮಾಡಿದ್ವಿ. ಅರಸೀಕೆರೆನಲ್ಲೂ ಒಂದು ಗಣಪತಿ ಪೆಂಡಾಲ್ನಲ್ಲಿ ಭಾಷಣ ಮಾಡೋಕ್ಕೆ ಹೋಗಿ ಅವ್ರ ಹತ್ರ ರೋಟ್ರಿ ಕ್ಲಬ್ಬಲ್ಲಿ ಉಳ್ಕೊಂಡು ಅವ್ರ ಹತ್ರನೇ ಗಣಪತಿ ಪೆಂಡಾಲ್ ಸಾಮಾನು ತಗೊಂಡು ರೋಡಲ್ಲಿ ನಾವೇ ಹಾಕಂದಿರೋ ಮೇಳ ಎಕ್ಸಿಬಿಷನ್ ರೆಡಿ ಮಾಡಿ ನಾವೇ ಎಲ್ಲ ಸಾಮಾನುಗಳು ಗಾಡಿನ ತಳ್ಕೊಂಡು ಹೋಗ್ತಾಯಿದ್ವಿ. ಅವ್ರ ಹತ್ರ ಎಲ್ಲ ಇಸ್ಕೊಂಡು ಎಲ್ಲ ರೆಡಿ ಮಾಡಿ ಎಕ್ಸಿಬಿಷನ್ನ ಒಂದು ರೋಟ್ರಿ ಕ್ಲಬ್ಬಲ್ಲಿ ಉಳ್ಕೊಂಡು ಪ್ರದರ್ಶನ ಶುರು ಮಾಡಿ ಜನತೆಗೆ ಅಲ್ಲೇ ಶಿಬಿರಕ್ಕೂ ಕರೆದು ಎಲ್ಲ ನಡೆಸಿ ಒಂದು ತಿಂಗಳ ಮೇಲೆ ಒಂದು ಮನೆ ಬಾಡಿಗೆ ತಗೊಂಡು ಅಲ್ಲಿ ಆರಂಭಿಸಿದ್ವಿ. ನನಗನ್ಸುತ್ತೆ ನೀವು ಹೆಜ್ಜೆಯಲ್ಲಿಟ್ಟಿರಿ, ಹೆಜ್ಜೆ ಇಟ್ಟಲ್ಲೆಲ್ಲ ಒಂದು ಸೇವಾ ಕೇಂದ್ರ ನಿರ್ಮಾಣ ಮಾಡಿದಿರಿ. ಏಕೆಂದರೆ ಭಗವಂತನ ಕಾರ್ಯ, ನಾವೇನೇ ಹೆಜ್ಜೆ ಇಡ್ತೀವಿ, ನಮಗೇನು ಅನುಭವ ಇಲ್ಲ, ತಿಳುವಳಿಕೆ ಇಲ್ಲ, ಶಕ್ತಿ ಇಲ್ಲ, ಆದರೆ ಭಗವಂತ ಹೇಳಿದ್ದೆ ಅವನು ಅದೇ ರೀತಿ ಮಾಡಿಸ್ಕೊಂಡು ಬಂದಿದ್ದಾನೆ. ಅಲ್ಲಿ ಅರಸೀಕೆರೆನಲ್ಲಿ ರೋಟ್ರಿ ಕ್ಲಬ್ ಪ್ರೆಸಿಡೆಂಟು ತುಂಬ ಸಹಯೋಗಿಯಾಗಿ ನಮಗೆ ಎಲ್ಲ ಸೇವೆಯನ್ನು ಚೆನ್ನಾಗಿ ಮಾಡಿಸೋದಕ್ಕೆ ಬೆಂಬಲಿಸಿದ್ರು. ಸೆಂಟ್ರಲ್ಲು ತುಂಬ ಜನ ಬಂದರು, ಎಲ್ಲ ಕ್ಲಾಸ್ ಎಲ್ಲ ಚೆನ್ನಾಗಿ ನಡೀತಾ ಹೋಯಿತು. ಅಲ್ಲೂ ಉದ್ಘಾಟನೆ ಮಾಡಲಿಕ್ಕೆ ದಾದಿ, ಮನೋಹರ್ ದಾದಿ ಬಂದು ಉದ್ಘಾಟನೆ ಮಾಡಿದ್ರು. ಮಧು ಬಂದಿಂದನೇ ದಾದಿಗಳು ಬರ್ತಾಯಿದ್ರು ಸೆಂಟ್ರ್ಗಳು ಓಪನ್ ಮಾಡಲಿಕ್ಕೆ. ಸದಾ ಪ್ರಕಾಶ್ ಮಣಿ ದಾದಿ ಬರೋಕ್ಕೆ ಆಗ್ತಿರ್ಲಿವಲ್ಲ, ಬೇರೆ ಅನ್ಯ ದಾದಿಗಳು ಯಾರಾದರೂ ಅಲ್ಲಿ ಮಾಡಿದ್ವಿ. ಅದೇ ಸಮಯದಲ್ಲಿ ಕೊಳ್ಳೇಗಾಲದಲ್ಲಿ ಮಾಡಿದ್ವಿ. ಕೊಳ್ಳೇಗಾಲದಲ್ಲಿ 76ನೇ ಇಸ್ವಿನಲ್ಲೇ ಮಾಡಿದ್ದು, ಅರಸೀಕೆರೆನಲ್ಲೂ 76ನೇ ಇಸ್ವಿನಲ್ಲಿ. ಅಲ್ಲಿ ಒಂದು ಛತ್ರದಲ್ಲಿ ಒಂದು ಬಾಡಿಗೆ ಮನೆ ತಗೊಂಡು ಒಂದು ಸ್ಕೂಲ್ನಲ್ಲಿ ಸೇವೆ ಆರಂಭಿಸಿದ್ವಿ. ನಮ್ಮ ಹತ್ರ ಏನೂ ದುಡ್ಡು ತಗೊಂಡು ಖರ್ಚು ಮಾಡೋ ಥರ ವ್ಯವಸ್ಥೆ ಇರಲಿಲ್ಲ. ಹೋಗ್ತಾ ಇದ್ವಿ, ದಾದಿಗಳೆಲ್ಲ ಹೆಂಗೆ ಶ್ರಮ ಪಟ್ಟಿದ್ದಾರೆ ಅಂತ ಅವ್ರ ಜೀವನ ಚರಿತ್ರೆ ಗೊತ್ತಿತ್ತಲ್ಲ. ನಾವು ಒಂದು ಸ್ವಲ್ಪ ಪಾತ್ರೆ ತಗೊಂಡು ಎಲ್ಲೋ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಇದ್ದು ಎಲ್ಲಿ ಬೇಕಾದ್ರೂ ಸೇವೆ ಮಾಡ್ಬೋದಲ್ಲ. ಸ್ಕೂಲ್ನಲ್ಲಿ ಸಾವಿರಾರು ಜನ ಅಲ್ಲಿ ಬರ್ತಿದ್ರು, ಅಲ್ಲೆಲ್ಲ ಭಕ್ತರು ಜಾಸ್ತಿ. ಅಲ್ಲಿ ಜ್ಞಾನ ಕೇಳಿ 7 ದಿವಸಕ್ಕೆ ಒಬ್ಬರು ದೊಡ್ಡ ಶ್ರೀಮಂತ ವ್ಯಾಪಾರಿ, ಅವರು ಸೆಂಟರ್ ನಡೆಸೋದಕ್ಕೆ ಎಲ್ಲ ವ್ಯವಸ್ಥೆ, ಎಲ್ಲ ಸಹಕಾರ ಕೊಡೋದು, ರೇಷನ್ನು ಪ್ರತಿಯೊಂದು ಸೇವೆಗೆ ಸಹಕಾರ ಎಲ್ಲ ಕೊಡಿಸ್ಕೊಂಡು ಮಾಡಿದ್ರು. ಅನಂತರ ನಾವು ಇನ್ನೊಂದು ದೊಡ್ಡ ಮನೆ ತೊಗೊಳ್ಬೇಕು, ಇಷ್ಟೊಂದು ಜನಕ್ಕೆ ಆ ಚಿಕ್ಕ ಮನೆ ಸ್ಕೂಲ್ನಲ್ಲೇ ಸದಾ ನಡೆಸೋಕ್ಕಾಗಲ್ಲ ಅಂತ ಒಂದು ಗೌಡ್ರ ಮನೆ ಒಬ್ಬರದು, ಅವ್ರ ಮನೆ ತಗೊಳಕ್ಕೆ ಹಾಲು ಇತ್ತು ಅವ್ರದ್ದು ಒಂದು ದೊಡ್ಡದು. ಅವರು ಈ ವೈನ್ ಶಾಪು ಎಲ್ಲ ಸ್ಟಾಕು ಕೆಳಗಡೆ ಇಟ್ಕೊಂಡು ಮೇಲೊಂದು ಹಾಲು ಕಟ್ಟಿದ್ರು. ಅವ್ರಿಗೆ ಹೋದ್ವಿ ಅವ್ರ ಮನೆ ತಗೊಳ್ಬೇಕು ಅಂತ. ಅವರು ನಿಮ್ಮದೆಲ್ಲ ಜನ ಊರಿಂದ ಆಚೆ ಇರಬೇಕು, ಇಲ್ಲಿ ಯಾಕೆ ಬರ್ತೀರ, ವೈನ್ ಶಾಪ್ ವೈನ್ ತುಂಬೈತೆ ಎಂಡಗಳು, ಅದ್ರ ಮೇಲೆ ಎಂಥ ಆಧ್ಯಾತ್ಮಿಕ ಜ್ಞಾನ ಹೇಳ್ತೀರಾ ಅಂತೆಲ್ಲ ಅವರು ಇದು ಮಾಡಿದ್ರು. ಅವ್ರಿಗೆ ಹೇಳಿದ್ರೆ ಸಾಕಷ್ಟು, ನೀವೇನು ಇಲ್ಲಿ ವ್ಯಾಪಾರ ಮಾಡಲ್ಲ, ಸ್ಟಾಕ್ ಇಟ್ಕೊಂಡಿದ್ರೆ ಕಳಿಸ್ತೀರ, ನಮ್ಗೆ ಅದ್ರದ್ದೇನು ಎಫೆಕ್ಟ್ ಆಗಲ್ಲ, ನಾವು ಮೇಲ್ಗಡೆ ಕ್ಲಾಸ್ ಅಲ್ಲಿ ಮಾಡ್ಕೊಳ್ತೀವಿ ಅಂತ. ಅದು ತುಂಬ 50 ಅಡಿ ಉದ್ದ ಇತ್ತು, 20 ಅಡಿ ಅಗಲ ಇತ್ತು. ಅದನ್ನೇ ಒಂದು ಪಾರ್ಟಿಷನ್ ಮಾಡ್ಕೊಂಡು ರೂಮ್ ಮಾಡಿಕೊಂಡು ಒಂದು ಬಾತ್ರೂಮನ್ನು ಸರಿ ಮಾಡಿಕೊಂಡು ಅಲ್ಲಿ ವಾಸ ಇದ್ದು ಅಲ್ಲೇ ಕ್ಲಾಸ್ ನಡೆಸ್ತಾ ಇದ್ವಿ. ಅವರು ಮೊದಲು ಕೊಡಲ್ಲ ಅಂತ ಹೇಳಿದ್ರು. ಸರಿ, ಅವರಿಗೆ ನೀವು ಪುಸ್ತಕ ಓದಿ ಪರಮಾತ್ಮ ಜ್ಞಾನ ಅಂತ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಅವ್ರಿಗೆ ಓದೋಕ್ಕೆ ಬರಲ್ಲ,
ಅವ್ರ ಮನ್ಸು ಮೇಲೆ ಎಫೆಕ್ಟ್ ಆಯಿತು. ಅಯ್ಯೋ ನಾನು ಅವ್ರನ್ನ ವಾಪಸ್ ಕಳಿಸ್ಬಿಟ್ಟಾಗ ಕೊಡಲ್ಲ ಅಂತ ಪುನಃ ಮೈಸೂರು ಫೋನ್ ಮಾಡಿದ್ರು, ನೀವು ಇವಾಗಲೇ ಬರಬೇಕು, ನಾನು ಇವಾಗ ನಿಮಗೆ ಬಿಲ್ಡಿಂಗ್ ಕೊಡೋದು ಅಂತ. ಆಮೇಲೆ ವಾಪಸ್ ಹೋದ್ಮೇಲೆ ಬಿಲ್ಡಿಂಗು ಬಾಡಿಗೆ 100 ರೂಪಾಯಿ ಕೊಡಿ, ಹಾಲು ಉಪಯೋಗಿಸ್ಕೊಳ್ಳಿ, ನಿಮ್ಗೇನು ಬೇಕು ನಾನು ಸಹಕಾರ ಕೊಡ್ತೀನಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ಭಗವಂತ ಹೆಂಗೆ ಪರಮಾತ್ಮ ಅವ್ರ ಮನಸ್ಸು ಮೇಲೆ ಪ್ರಭಾವ, ಅವರೆಷ್ಟು ಕಠಿಣ ಸ್ವಭಾವದರಾಗಿದ್ದರು ಅವ್ರ ಮನಸ್ಸು ಹೆಂಗೆ ಚೇಂಜ್ ಆಯಿತು. ಆಮೇಲೆ ಅವರು ಹಾಲು ಕೊಟ್ಟರು, ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕ್ಲಾಸ್ ಶುರು ಮಾಡಿದ್ವಿ. ಅಲ್ಲೂ ಅದೇ 100 ಜನ ಅಲ್ಲಿ ಕ್ಲಾಸಲ್ಲಿ ಎಷ್ಟು ಜನ ಕೂತ್ಕೊಳ್ಬೋದು ಅಷ್ಟು ಜನ ಬರ್ತಿದ್ರು. ಅವ್ರು ನಾಗಪ್ಪ ಅನ್ನೋರು ತುಂಬ ಪೂರ್ಣ ಸೇವೆ ಮಾಡೋರು, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಆನಂತರ ಅವರು ಮುಂದೆ ಮನೆ ಕಟ್ಟಿದ್ರು, ಅದೇ ಫ್ಲ್ಯಾಟಲ್ಲಿ ಮೇಲ್ಗಡೆ ಹಿಂದ್ಗಡೆ ಹಾಲಿತ್ತು, ಮುಂದ್ಗಡೆ ಮನೆಗಳು ಕಟ್ಟಿದ್ರು. ಅವ್ರ ಪತ್ನಿ ಜ್ಞಾನ ಪಡ್ಕೊಂಡ್ರು, ಗೌಡ್ರು ಪತ್ನಿ. ನಾನು ಹೇಳಿದೆ, ಅಕ್ಕ ಒಂದು ಮನೆ ನಮಗೆ ಕೊಡೋಕ್ಕೇಳಿ. 2 ಮನೆ ಕಟ್ಟಿದ್ರು, ಒಂದು ಮನೆ ನಮಗೆ ಕೊಡೋಕ್ಕೇಳಿ ವಾಸಕ್ಕೆ. ನಾವು ಈ ಹಾಲಿನಲ್ಲೇ ಇರೋಕ್ಕಾಗಲ್ಲ, ನಮ್ಮ ದಾದಿಜಿಗಳನ್ನ ಕಳಿಸ್ಬೇಕು ಉದ್ಘಾಟನೆ ಮಾಡಲಿಕ್ಕೆ. ಅವರು, ಅಕ್ಕ ನೀವು ಅಣ್ಣನೇ ಹೋಗಿ ಕೇಳಿ. ಅವರು ಗದ್ದೆ ಒಳಗೆ ಯಾವಾಗಲೂ ಒಂದು ಸ್ವಲ್ಪ ರಫ್ ಮನುಷ್ಯ. ಅವರೇ ಕಾರಲ್ಲಿ ಕಳಿಸ್ಕೊಟ್ರು ಅಕ್ಕವರು ಮಾಲೀಕರು. ಹೋದ್ವಿ ಅಲ್ಲಿ, ನನಗೆ ಗದ್ದೆಲ್ಲೆಲ್ಲ ನಡೆಯೋಕ್ಕಾಗಲ್ಲ, ನಡೆಯೋಕ್ಕೆ ಬರೋಲ್ಲ, ಭಾಳ ಕಷ್ಟಪಟ್ಕೊಂಡು. ಅವರೆಲ್ಲೋ ಅಷ್ಟು ದೂರ ಇದ್ದಾಗ ಅವ್ರ ಹತ್ರ ಹೋಗಿ, ಅಣ್ಣವರೇ ಇದನ್ನು ಬಾಡಿಗೆ ಕೊಡಿ, ನಮ್ಮ ದಾದಿಯವರು ಪೂಜೆಯವರು ಬರ್ತಾರೆ ಮೌಂಟ್ ಅಬ್ಬನಿಂದ ಓಪನ್ ಮಾಡಬೇಕು. ಯಾಕೆ ಕಾರ್ ಇಲ್ಲಿಗೆ ಬರಲಿಲ್ವ ಗದ್ದೆ ಒಳಗೆ ಅಂತ ತಮಾಷೆ ಮಾಡೋದು. ಆಮೇಲೆ ಬಾಡಿಗೆ ಕೊಟ್ಟರು ಅವರು. ಅದನ್ನೆಲ್ಲ ನಾವು ತಯಾರು ಮಾಡಿ ಉದ್ಘಾಟನೆಗೆ ಮನೋಹರ್ ದಾದಿನೇ ಅಲ್ಲೂ ಬಂದು ಉದ್ಘಾಟನೆ ಮಾಡಿದ್ರು. ಆವಾಗಲಿಂದ ಸುಮಾರು ವರ್ಷಗಳ ಕಾಲ ಅದು ಬಾಡಿಗೆ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಇದ್ವಿ, ಇನ್ನೊಂದು ಬಾಡಿಗೆ ಮನೇಲಿ ಇದ್ವಿ. ಆನಂತರ ಅಲ್ಲಿ ಸ್ವಂತ ಮನೆಗೆ ಜಾಗ ತಗೊಂಡ್ವಿ, ಮನೆ ಕಟ್ಟಿದ್ವಿ. ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಕೊಳ್ಳೇಗಾಲ ಸೆಂಟ್ರು 1 ಆಗಿದೆ. ಅಲ್ಲಿ ಅಕ್ಕನೇ ಪ್ರಭಾಮಣಿ ಅಕ್ಕ ಇವತ್ತು ಅದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿದ್ದಾರೆ. ಅವರು ತುಂಬ ತಪಸ್ವಿಗಳು. ಕೊಳ್ಳೇಗಾಲದಿಂದನೇ ಚಾಮರಾಜನಗರ ಊರಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಲ್ಲಿ ಸರ್ವಿಸ್ ಮಾಡಿ ಅಲ್ಲಿ ಸೆಂಟ್ರ್ ಓಪನ್ ಮಾಡಿದ್ವಿ. ಆ ಕಟ್ಟಡನೂ ಕೊಳ್ಳೇಗಾಲದವರೇ ಕಟ್ಟಿಕೊಟ್ರು. ನಂತರ ಕೊಳ್ಳೇಗಾಲ ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ರಾಮಾಪುರ, ಹನೂರು ಮತ್ತು ಇನ್ನು ಮುದನಹಳ್ಳಿ, ಯಳಂದೂರು, ಗುಂಡ್ಲುಪೇಟೆ ಇಲ್ಲೆಲ್ಲ ಕೇಂದ್ರಗಳು ತೆರೆಯೋದಕ್ಕೆ ಮೈಸೂರಿಂದನೇ ಸೇವೆ ಮಾಡಿದ್ವಿ. ಅವರೆಲ್ಲರ ಸಹಕಾರ ತಗೊಂಡು ಇವತ್ತೆಲ್ಲ ಕಡೆ ಚೆನ್ನಾಗಿ ಸೆಂಟ್ರ್ಗಳಾಗಿದೆ, ಸ್ವಂತ ಕಟ್ಟಡಗಳಾಗಿದೆ. ಚಾಮರಾಜನಗರನೂ ಸ್ವಂತ ಆಗಿದೆ, ಮತ್ತು ರಾಮಾಪುರದಲ್ಲೂ ಆಗಿದೆ, ಮದನಹಳ್ಳಿನಲ್ಲೂ ಆಗಿದೆ, ಯಳಂದೂರು ಈಗ ಆಗ್ತಾಯಿದೆ, ಓಪನ್ ಆಗ್ತಿದೆ. ಹೀಗೆ ಬಾಬುರು ಆ ಜಿಲ್ಲೆಯಲ್ಲಿ ಪೂರ್ಣ ಇನ್ನೊಂದೆರಡು ಸೆಂಟ್ರು ಆಗಬೇಕಷ್ಟೇ, ಸ್ವಂತ, ಬಾಕಿ ಎಲ್ಲ ಸೇವೆ ನಡೀತಾಯಿದೆ. ಹಾಗೆಯೇ ಮಂಡ್ಯ ಜಿಲ್ಲೆಯಲ್ಲಿ ಶುರು ಮಾಡಿದ್ವಿ, ಉಳಿದಿದ್ದು ತಾಲೂಕುಗಳಲ್ಲಿ. ಯಾಕೆ ಅವಾಗ ನಮ್ಗೆ 4 ಡಿಸ್ಟ್ರಿಕ್ಟ್ ಇತ್ತು, ಮೊದಲು ಚಾಮರಾಜನಗರ ಅಂತ ಕರೀತಿಲ್ಲ, ಅದು ಮೈಸೂರು ಜಿಲ್ಲೆಗೆ ಸೇರಿತ್ತು, ಆಮೇಲೆ ಆಯಿತು ಅದು ಚಾಮರಾಜನಗರ. ಈ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ನಾವು ಮದ್ದೂರು ಮಾಡಿದ್ವಿ, ಮನೆ ನಾಗಮಂಗಲ ಮಾಡಿದ್ವಿ, ಗಂಗೆ ದಾದಿ ಬಂದು ನಾಗಮಂಗಲ ಓಪನ್ ಮಾಡಿದ್ರು. ಈ ಥರ ದೊಡ್ಡ ದೊಡ್ಡ ದಾದಿಗಳೆಲ್ಲ ಈ ಸಣ್ಣ ಸಣ್ಣ ಊರುಗಳಲ್ಲಿ ಬಂದು ಸೇವೆ ಮಾಡಿದ್ರು. ನಮ್ಮ ಮಳವಳ್ಳಿ ಸೆಂಟ್ರನ್ನ ಬಿಡಿದ್ದೀವಿ, ಮನ್ಮೋಹಿನಿ ದೀದಿ ಬಂದು ಓಪನ್ ಮಾಡಿದ್ರು. ಅವಾಗೇನು ವ್ಯವಸ್ಥೆ ಇಲ್ಲ, ಈ ತ್ಯಾಗಿ ತಪಸ್ವಿಗಳು ಕಾಲಿಟ್ಟು ಅವರ ವೈಬ್ರೇಷನ್ ಸಂಕಲ್ಪಗಳು ಆ ಇಡೀ ಜಿಲ್ಲೆ ಸೇವೆ ಆಗೋಗ್ತು. ಹಾಗೆ ಮೈಸೂರು ಜಿಲ್ಲೆಯಲ್ಲೂ ಅಷ್ಟೇ, ಎಲ್ಲ ದಾದಿಗಳು ನಂಜನಗೂಡ್ಗೂ ಮನ್ಮೋಹಿನಿ ದೀದಿ ಬಂದಿದ್ದರು, ಗುಂಡ್ಲುಪೇಟೆಗೂ ಬಂದಿದ್ದರು ಎಲ್ಲ. ಆಮೇಲೆ ಕೊಡಗಿನ ಜಿಲ್ಲೆ, ಕೊಡಗಿನ ಜಿಲ್ಲೆಗೂ 85ನೇ ಇಸ್ವಿನಲ್ಲಿ ನಾವು ಇನ್ನೊಂದು ಜಾಗ ಚಾಮುಂಡಿ ಬೆಟ್ಟದಲ್ಲಿ ಬಾಡಿಗೆ ಮ್ಯೂಸಿಯಂ ಮಾಡಿದ್ವಿ. ಆನಂತರ ಸ್ವಂತ ಮಾಡಬೇಕು ಅಂತ ಇವರು ಫಾರೆಸ್ಟ್ ಮಿನಿಸ್ಟರ್ ಹತ್ರ ಹೋಗಿದ್ವಿ. ಅಲ್ಲ, ಅದಕ್ಕೂ ಮುಂಚೆ ನೀವು ಚಾಮುಂಡಿ ಬೆಟ್ಟದಲ್ಲಿ ಒಂದು ಮ್ಯೂಸಿಯಂ ಏನು ಮಾಡಿದ್ರಿ, ಬಾಡಿಗೆ ಮ್ಯೂಸಿಯಂ ಕಟ್ಟಬೇಕು ಅಂತ ನಿಮಗೆ ಹೇಗೆ ಅನಿಸ್ತು? ಅದನ್ನು ಒಂದು ಹೇಗೆ ಕಟ್ಟಿದ್ರಿ, ಯಾವ ರೀತಿ? ಅದು ಮೊದಲನೇ ಮ್ಯೂಸಿಯಂ ಏನು ಅಂತಂದರೆ, ಈಗ ಮೌಂಟ್ ಅಬುನಲ್ಲಿ ಮ್ಯೂಸಿಯಂ ಇತ್ತು, ಡೆಲ್ಲಿನಲ್ಲಿ ಮ್ಯೂಸಿಯಂ ಇತ್ತು ಅಷ್ಟೇ, ಇದರಲ್ಲಿತ್ತು, ಜೈಪುರಲ್ಲಿತ್ತು. ನಮಗೂ ಸಂಕಲ್ಪ, ಈ ಟೂರಿಸ್ಟ್ ಪ್ಲೇಸ್ ಅಲ್ಲ ಮೈಸೂರು, ಹೌದು, ಚಾಮುಂಡಿ ಬೆಟ್ಟ, ಅದರಿಂದ ಇಲ್ಲಿ ಮ್ಯೂಸಿಯಂ ಮಾಡಬೇಕು ಅಂತ ಸಂಕಲ್ಪ ಬಂತು. ಅದು ಬಾಡಿಗೆಗೆ ತೊಗೊಂಡಾಗ ದಾದಿನೇ ಕರುಣಾಬಾಯಿನ ಕಳಿಸ್ಬಿಟ್ಟು 1 ಕಾಲ ಇರಿಸಿ ಅದನ್ನೆಲ್ಲ, ಅದನ್ನು ಮನ್ಮೋಹಿನಿ ದೀದಿ ಓಪನ್ ಮಾಡಿದರು, ನಿರ್ವಾಯಿ ಬಾಯಿ ಮನ್ಮೋಹಿನಿ ದೀದಿ, ಮೈಸೂರು ಮಹಾರಾಣಿ
ಎಲ್ಲ ಬಂದು ಓಪನ್ ಮಾಡಿಬಿದ್ರು. ಅವತ್ತಿಂದ ಅದು ಸರ್ವಿಸ್ ತುಂಬ ಚೆನ್ನಾಗಿ ನಡೀತಾ ಇತ್ತು. ಆ ಮನೆ ಮಾಲೀಕರೇ ನಮ್ಗೆ ಹೇಳಿದರು, ನೋಡಿ ನಿಮಗೆ ಪರ್ಮನೆಂಟಾಗಿ ಬೇಕು, ಚೆನ್ನಾಗಿ ಮಾಡಿ, ಆ ಎದುರುಗಡೆ ಫಾರೆಸ್ಟ್ ಪ್ಲೇಸ್ ತಗೊಳ್ಳಿ ಗೌರ್ಮೆಂಟಿಂದ ಅಂತವ್ರು ಹೇಳಿಕೊಟ್ರು ನಮಗೆ. ನಮಗೇನು ತಿಳುವಳಿಕೆ ಇಲ್ವಲ್ಲ. ರಾಮೇಗೌಡರು ಅಂತ ಫಾರೆಸ್ಟ್ ಮಿನಿಸ್ಟ್ರು ತುಂಬ ಒಳ್ಳೆ ವ್ಯಕ್ತಿ. ಅವ್ರ ಹತ್ರ ನಮ್ಮ ಅಣ್ಣ ಒಬ್ಬರು ಕರ್ಕೊಂಡೋಗಿದ್ರು, ದೊಡ್ಡವರು ಅನುಭವಿಗಳು. ನನಗೆ ತಿಳುವಳಿಕೆ ಇಲ್ಲ, ನಮಗೆಲ್ಲ ವಿನಾಶ್ ಅಂತು 76 ವಿನಾಶ ಆಗ್ಬಿಡುತ್ತೆ ಅಂತ ಫೈನಲ್ಲು. ಅಲ್ಲಿ ಅವರು 90 ವರ್ಷಕ್ಕೆ ಕೊಡ್ತೀನಿ ಅಂದರೆ ನಾನು ಬೇಡ, 20 ವರ್ಷಕ್ಕೆ ಸಾಕು. ಆ ಅಣ್ಣ ಹೇಳ್ತಿದ್ದಾರೆ, ಅಕ್ಕವ್ರೆ ಹಂಗೆ ಹೇಳಬೇಡಿ, ನೀವು ಪೂರ್ಣ ತಗೊಳ್ಳಿ 90 ವರ್ಷಕ್ಕೆ. ನಾನು ಒಪ್ಕೊಳ್ಳೇ ಇಲ್ಲ, 20 ವರ್ಷಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಅವ್ರ ಪಾಪ ಅವ್ರು ಕೊಟ್ಟರು. ಅವರು ಒತ್ತಾಯ ಮಾಡಿದ್ರು, ನಾನು ಕೇಳಿರ್ವಲ್ಲ. ಆದರೆ ಬಾಬಾ ಮಾಡಿಸಿದ್ರು, ಅಲ್ಲೂ ಕ್ಯಾಮಲ್ ದೇವಸ್ಥಾನದವರೇ ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ರು, ಇವ್ರದ್ದೆಲ್ಲೋ ದೊಡ್ಡದಾಗಿ ಬಂದುಬಿಟ್ಟು ದೇವಸ್ಥಾನಕ್ಕೆ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ ಅಂತ. 3-4 ವರ್ಷ ಅದು ಕೇಸ್ ನಡೀತು. ನಾನು ಬಾಬಾವ್ರಿಗೆ ಬಂದು ಹೇಳ್ತಿದ್ದೆ, ಬಾಬಾ ಅವ್ಯಕ್ತ ಬಾಬಾನೂ ಸಾಕಾರ ಬಾಬಾ ಇದ್ದಂಗೆ ನಮಗೆ, ಬಾಬಾ ಹಿಂಗೆ ಕೇಸ್ ನಡೀತಿದೆ, ಕೋರ್ಟಲ್ಲೆಲ್ಲ ಸರಿಯಾಗಿ ವರ್ತಿಸಲ್ಲ, ಅಟೆಂಡರ್ಸ್ಗಳು ಹೆಂಗೆ ಹೆಂಗೆ ಹೋಗ್ತಾರೆ, ಕೇಸು ನಮ್ಮಂತೆ ಆಗಿಲ್ಲ, ಎಷ್ಟು ಸರಿ ಹೋಗೋದು, ನಮ್ಗೆ ಬೇಡ ಬೆಟ್ಟದಲ್ಲಿ ಕೆಳಗಡೆ ಎಲ್ಲರೂ ಮಾಡ್ತೀವಿ. ಬಾಬಾ ಇಲ್ಲ, ಬಾಬಾ ಹೇಳ್ಕೊಡೋರು ಇಲ್ಲ, ಮಗು ಯೋಗ ಮಾಡಿ ಆಮೇಲೆ ಪೂಜಾರಿಗಳಿಗೆ ಸೇವೆ ಮಾಡಿ. ಅಯ್ಯೋ ಪೂಜಾರಿಗಳೇ ನಮ್ಗೆ ಎಗೇನೆಸ್ಟ್ ಆಗಿ ಕೇಸ್ ಹಾಕ್ತಾಕ, ಅವ್ರಿಗೆ ಹೆಂಗೆ ಸೇವೆ ಮಾಡೋದು, ಆದರೆ ಭಗವಂತ ಹೇಳ್ತಾ ಇದ್ದಾನೆ ಅದರಿಂದ ಸೇವೆ ಆಗ್ಬೋದು. ಸ್ಕೂಲ್ನಲ್ಲಿ ಅವ್ರ ಮಕ್ಕಳುಗಳು ಹೋಗೋದಲ್ಲಿ ನಮ್ಮ ಅಕ್ಕಂದಿರು ಹೋಗಿ ಕ್ಲಾಸ್ ಮಾಡ್ಬಿಟ್ಟು ಬರೋರು, ಅವ್ರಿಗೆ ಯೋಗ ಹೇಳ್ಕೊಟ್ಬಿಟ್ಟು ಬರೋರು. ಆಗ ಪೂಜಾರಿಗಳ ಮಕ್ಕಳಿಗೆ ನಿಮ್ಮ ತಂದೆ ತಾಯಿನ ಕರ್ಕೊಂಬನ್ನಿ ಅಂತ, ಮ್ಯೂಸಿಯಂ ಕರ್ಕೊಂಬನ್ನಿ ಅಂತ ಹೇಳ್ಕಳಿಸ್ತಿದ್ರು. ಅವರು ಒಂದು ಇಬ್ಬರು ಬಂದು ಚೆನ್ನಾಗಿ ಧ್ಯಾನ ತಿಳ್ಕೊಂಡು ಖುಷಿಪಟ್ಟು ಅವ್ರಿಗೊಂದು ಒಳ್ಳೆ ಭಾವನೆ ಬಂತು. ನಂತರ ನಮ್ಮಂತೆ ಆಯಿತು ಕೇಸು. ಕೇಸ್ ನಮ್ಮಂತೆ ಆದಮೇಲೆ ಅಲ್ಲಿ 3 ವರ್ಷ ಕೇಸ್ ನಡೆದಿದ್ದು, 4ನೇ ವರ್ಷ ಬಿಲ್ಡಿಂಗ್ ಕಟ್ಟಿ, 5ನೇ ವರ್ಷದಲ್ಲಿ ದಾದಿ ಪ್ರಕಾಶ್ ಮಣಿ ಬಂದು ಓಪನ್ ಮಾಡಿದ್ರು. ಆವಾಗಲೂ ಮೈಸೂರಿನವರೆಲ್ಲ ಇಡೀ ಕರ್ನಾಟಕದವರು 10,000 ಜನ ಹೇಳ್ದೆ ಕೇಳಿದೆ. ಈಗ ದಾದಿಗಳು ಬಂದರೆ ಯಾರೂ ಹೇಳೋದಿಲ್ಲ ಕೇಳೋದಿಲ್ಲ, ನಾವು ಹೆಂಗೆ ವ್ಯವಸ್ಥೆ ಮಾಡೋದು, ಆದರೂ ಬಂದ್ಬಿಡೋರು ಹಂಗೆ. ಬಾಬಾ ಅದು ಹೆಂಗೆ, ಅವಾಗೆಲ್ಲ ಏನು ಸಿಗ್ತಾ ಇರಲಿಲ್ಲ, ಅದು ಏನೇನೋ ವ್ಯವಸ್ಥೆ ಮಾಡಿ ಬಾಬಾರ ಕಾರ್ಯ ನಡೆದು ಹೋಗ್ತಿತ್ತು. ತುಂಬ ಅದ್ದೂರಿಯಾಗಿ ಬಾಬಾ ಮಾಡಿಸೋರು, ಪ್ರೊಸೆಷನು ಮಾಡಿಬಿಡ್ತಾ ಇದ್ವಿ, ಪ್ರೋಗ್ರಾಮು ಮಾಡಿಬಿಡ್ತಾ ಇದ್ವಿ, ಅಷ್ಟೊಂದು ಜನ ಊಟ ತಿಂಡಿ ವ್ಯವಸ್ಥೆನೂ ಆಗೋಗ್ತಾ ಇತ್ತು. ಎಲ್ಲ ಖುಷಿ, ಎಲ್ರಿಗೂ ಖುಷಿ, ದಾದಿ ಇದ್ದಾರೆ ಅಂದರೆ ಬಾಬಾ ಇದ್ದಾರೆ ಅಂತ ಆ ಥರ ಒಂದು ಅನುಭವ ಎಲ್ರಿಗೂ. ಆ ಸಮಯದಲ್ಲೇ ದಾದಿ ಮೈಸೂರು ಅವಾಗ ಒಂದು ಎಲ್ಲ ಜಿಲ್ಲೆಗಳಲ್ಲಿ ಕೊಡಗಿನಲ್ಲೂ ಆರಂಭ ಆಗಿಬಿಟ್ಟಿತ್ತು. ದಾದಿ ಕೊಡಗಿನಲ್ಲಿ, ಕೊಡಗಿಗೆ ಇಡೀ 4 ಜಿಲ್ಲೆಯನ್ನು ಟೂರ್ ಮಾಡಿದ್ರು. ಟೂರ್ ಮಾಡಿ ಹಗಲು ರಾತ್ರಿ ಗಾಯತ್ರಿ ಮೋದಿ ಬಂದಿದ್ದರು ಮೋದಿನಗರಿಂದ. ಗಾಯತ್ರಿ ಮೋದಿ ದಾದಿಗೆ ಒಂದು ಅಂಬಾಸಿಡರ್ ಕಾರ್ ತೊಗೊಂಡು ಬಂದಿದ್ದರು ಅಲ್ಲಿಂದ. ನಮ್ಮ ಹತ್ರ ಏನು ಕಾರ್ಗಳು ಇರಲಿವಲ್ಲ, ಯಾರೋ ನಮ್ಮ ಮೊನ್ನೆ ತಿಮ್ಮಯ್ಯ ಅಂತ ಮಿಲ್ಟ್ರಿಲಿದ್ದ ಅಣ್ಣ ಶರೇ ಬಿಟ್ಟ, ಅವನು ಕರ್ಕೊಂಡು ನಾವು ಯಾರ್ದೋ ಕಾರ್ ತೊಗೊಂಡು ಅವ್ನು ಡ್ರೈವಿಂಗಲ್ಲಿ ದಾದಿನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ವಿ. ಅನ್ನ ಅಮ್ಮನೇ ಎಲ್ಲ ಕಾರು ಚೆನ್ನಾಗಿರೋ ಕಾರ್ ತಂದು, ಒಂದು 8 ಜನ ಎಲ್ಲರೂ ಇರ್ತಾಯಿದ್ರು. ಜನರಲ್ ಕಾರ್ಯಪ್ಪನವರು 1983 ಇದನ್ನ ಓಪನ್ ಮಾಡಿದರು ಮಧುಬನ್ನಲ್ಲಿ, ಮೊದಲನೇ ಕಾನ್ಫರೆನ್ಸು ವಿಶ್ವಶಾಂತಿ ಸಮ್ಮೇಳನ, ವರ್ಲ್ಡ್ ಪೀಸ್ ಕಾನ್ಫರೆನ್ಸ್. ಅದನ್ನು ದಾದಿಗೆ ಅವರು ನಿಮಂತ್ರಣ ಕೊಟ್ಟಿದ್ದರು. ದಾದಿ ಬಂದಾಗ ಅವರು ವೆಲ್ಕಮ್ ಮಾಡಿ ದೊಡ್ಡ ಪ್ರೋಗ್ರಾಮ್ ನಡೀತು ಕೊಡಗಿನಲ್ಲಿ. ದಾದಿಗೆ ತುಂಬ ಗೌರವ, ದಾದಿ ಅಂದರೆ ರೆಸ್ಪೆಕ್ಟಿಂದ ಅವರು ನಿಂತ್ಕೊಂಡು ಕೈ ಮುಗಿದು ದಾದಿಯಿಂದ. ಮೌಂಟ್ ಅಬುನಲ್ಲಿ ಮೊದಲನೇ ಸಮ್ಮೇಳನ ಹೆಂಗೆ ನಡೀತು, ಅಲ್ಲಿ ಹೋದಾಗ ಗವರ್ನರ್ ಬಂದರು, ಇವ್ರಿಗೆ ಬಿಟ್ಟರು, ಇವರು ದೊಡ್ಡವರು, ಇವರೇ ಓಪನ್ ಮಾಡಬೇಕು. ಅವಾಗೇನು ಮೌಂಟ್ ಅಬುನಲ್ಲಿ ವ್ಯವಸ್ಥೆ ಇರಲಿಲ್ಲ, ಹೋಟೆಲ್ಗಳು ಹೊರಗಡೆ ತಗೊಳ್ತಾಯಿದ್ರು. ಇವರು ತುಂಬ ಶಿಸ್ತಿನ ಸಿಪಾಯಿ ತಾನೆ, ಅವರೆಲ್ಲ ಒಂದೊಂದು ಸೆಕೆಂಡು ಹಿಂದೆ ಇಂಚು ಮುಂಚೆ ಆಗಂಗಿಲ್ಲ. ಅಲ್ಲಿ ಹೋಟೆಲ್ನಲ್ಲಿದ್ದವರು ಇವರೆಲ್ಲ ಕಾಫಿ ಕೊಡೋ ಅಟೆಂಡರ್ಸ್ಗೆಲ್ಲ ಭಯ, ಅವ್ರು ಹೇಳಿದ್ದ ಸೆಕೆಂಡಲ್ಲೇ ಕೊಡಬೇಕು, ಅದ್ರ ಹಿಂದೆನೂ ಕೊಡೋಂಗಿಲ್ಲ ಮುಂದೇನು ಕೊಡೋಂಗಿಲ್ಲ. ನಾವು ಕಾನ್ಫರೆನ್ಸಿಗೆ ಕರ್ಕೊಂಬರೋಕ್ಕೆ ಅವ್ರ ಕಸಿನ್ ಬ್ರದರ್ ಒಬ್ಬರಿದ್ರು ಮುತ್ತಣ್ಣ ಅಂತ, ಅವ್ರನ್ನ ಕರ್ಕೊಂಡೋಗಿದ್ವಿ. ಅವ್ರನ್ನ ಕಾನ್ಫರೆನ್ಸಿಗೆ ಕರ್ಕೊಂಬರೋಕ್ಕೆ ಹೋಟೆಲ್ಗೆ ಹೋದ್ವಿ. ಅವ್ರು ಹೇಳಿದ ಟೈಮ್ಗೆ ಹೋಗದೆ 5 ನಿಮಿಷ ಮೊದಲು ಕಳಿಸಿದ್ವಿ, ನಾವೇ ಒತ್ತಾಯ ಮಾಡಿ. ಅವ್ರು ಹೇಳಿದರು, ಇಲ್ಲಮ್ಮ
ಅಣ್ಣ ತುಂಬ ಶಿಸ್ತು ಬೇಡ ಅಂದ್ಬಿಟ್ಟು ನಾವು ಹೋಗಿ ಪರವಾಗಿಲ್ಲ ಕರೀ ತಾತನ ಏನು ತೊಂದರೆ ಇದೆಯೋ ನಾವು ಕೇಳೋಣ ಮಾಡೋಣ ಸಹಯೋಗ ಕೊಡೋಣ ಅಂತ. ಇದು ಹೋಗಿದ ತಕ್ಷಣ ಮುತ್ತು ಗೆಟ್ ಔಟ್ ಅಂತು ತಾತ, ಇದು ಸಾರಿ ಅಣ್ಣಯ್ಯ ಅಂದ್ಬಿಟ್ಟು ಬಂದ್ಬಿಡ್ತು. ಹೇಳಲಿಲ್ವಿನವ್ವ ನಾನು ಅಣ್ಣ ತುಂಬ ಶಿಸ್ತು ಅಂತ ಅಂತ. ಆಮೇಲೆ 5 ನಿಮಿಷ ಆದಮೇಲೆ ಕರೆಕ್ಟಾಗಿ ಹೋಗ್ಬೇಕು, ಅದು 1 ನಿಮಿಷ ಲೇಟಾಗಿ ಹೋಗಂಗಿಲ್ಲ. ಹೋದ್ಮೇಲೆ ವೆಲ್ಕಮ್ ಅಂತ ಕರೆದು, ಸಾರಿ ಮುತ್ತು ನಾನೇನು ಮಾಡೋಕ್ಕಾಗಲ್ಲ, ನೀನು ಟೈಮ್ ಮೊದಲೇ ಬಂದಿದ್ದಿ ಅಂತ ಬಂತು. ಮತ್ತು ಬಂದಲ್ಲಿ ಎಲ್ಲ ಕಡೆ ಶಾಂತಿ ಸ್ತಂಭದ ಹತ್ರ ಯೋಗ ಮಾಡೋದು, ಅದು ಯಾರೂ ಇಟ್ಕೊಳ್ಳೋಂಗಿಲ್ಲ, ಅದು ನಿನ್ ತಿಂತಾಗಿ ಅಜಾನುಭವ ವ್ಯಕ್ತಿ ಹಂಗೆ ಕೆಳಗೆ ಬಿತ್ತು, ಅಲ್ಲೇ ಶೂ ಬಿಚ್ಚು, ಚೇರ್ ಮೇಲೂ ಇಟ್ಕೊಳಕ್ಕೆ ಬಿಡ್ತಿರಲಿಲ್ಲ ತಾನೇ. ಆಮೇಲೆ ಎದ್ದು ನಿಂತ್ಕೊಂಡು ಆಮೇಲೆ ದಾದಿಗಳು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಶಾಂತಿ ಸ್ತಂಭ ಎಲ್ಲ ಯೋಗ ಮಾಡಿಸಿ ಕರ್ಕೊಂಬರೋರು. ಕ ಸಮ್ಮೇಳನದಲ್ಲೂ ಅಷ್ಟೇ ಗರ್ಜನೆ, ಅದೇ ಮೊದಲನೇ ದಂಡ ನಾಯಕ ಅಲ್ಲ ಅದರಿಂದ ತುಂಬ ಚೆನ್ನಾಗಿ ಸಮ್ಮೇಳನ ನಡೀತು. ಆವಾಗ ಮೈಸೂರು ಸ್ಯಾಂಡಲ್ವುಡ್ಗಲ್ಲಿ ಒಬ್ಬರು ಅಣ್ಣ ಇದ್ದರು ಆಫೀಸರು, ಅವರು ನಮಗೆ ಗಂಧದ ಹೂ ಮಾಡಿಕೊಟ್ಟಿದ್ರು. ಗಂಧದ ಹೂ ಗಂಧದ ಹಾರ ಇಡೀ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮೊದಲನೇ ಕಾನ್ಫರೆನ್ಸು, ಅದಕ್ಕೆ ನಾವು ಗಂಧದ ಹೂ ಕೊಟ್ಟು ವೆಲ್ಕಮ್ ಮಾಡೋದು, ಗಂಧದ ಹಾರ ಹಾಕೋದು. ಆವಾಗ ಅಮೇರಿಕಾದಿಂದ ಇವರು ನ್ಯೂಯಾರ್ಕಿಂದ ಇದೆಯಲ್ಲ ಸಂಸ್ಥೆ, ವಿಶ್ವಶಾಂತಿ ಸಂಸ್ಥೆ ಇದೆಯಲ್ಲ, ಅವರು ಡೈರೆಕ್ಟರ್ ಅವರು ಬಂದಿದ್ದರು. ಅವ್ರಿಗೆಲ್ಲ ರಾಬರ್ಟ್ ಅಂತ, ಅವ್ರು ಇಡೀ ದಿವಸ ಹಾರ ಹಾಕ್ಕೊಂಡು ಓಡಾಡೋರು. ನಾವು ಮೈಸೂರಿಂದನೂ ವಯಸ್ಸು ಅನ್ಸಸ್ಸು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ವಿ. ಎಲ್ಲ ಅನುಭವ ಬಾಬು ಅವರು ಹೆಂಗೆ ಇಲ್ಲಿಯವ್ರಿಗೂ ಅಲ್ಲಿಯವ್ರಿಗೆ, ನಮ್ಮ ಪತ್ರಕರ್ತ ಒಬ್ಬರು ಗಣಪತಿ ಅಂತ ಅವರೇ ಮೊದಲನೇ ಕಾನ್ಫರೆನ್ಸಿಗೆ ಬಂದಿದ್ರು, ಅವರೆಲ್ಲ ಅನೌನ್ಸ್ ಮಾಡಿಬಿಟ್ಟು ಹೋಗಿದ್ರು. ಬ್ರಹ್ಮಕುಮಾರಿದ ಬಂಡವಾಳ ಎಲ್ಲ ನಾನು ಮೌಂಟ್ ಅಬ್ಬಗೆ ಬಂದು ಇಲ್ಲಿ 15 ದಿವಸ ಹಾಕ್ತೀನಿ, ಇಲ್ಲ ಹಾಕ್ತೀನಿ ಎಲ್ಲನೂ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿಬಿಟ್ಟು ಅವರು ಕೊಡಗ್ನವನು. ಅಯ್ಯಪ್ಪ ತುಂಬ ಒಂಥರ ಘಾಟಿ ಜೋರು, ಅವ್ನು ಕಂಡ್ರೆ ಎಲ್ರಿಗೂ ಭಯ. ನಮ್ಮ ಜೊತೆಲಿ ಅವರು ಅವ್ರ ಪತ್ನಿ ಇಬ್ಬರು ಬಂದಿದ್ದರು, ಇನ್ನೂ ಬೇರೆ ಬೇರೆ ದೊಡ್ಡ ದೊಡ್ಡವ್ರು ಡಾಕ್ಟರ್ಸ್ಗಳು ವಿ ಐ ಪಿಗಳೆಲ್ಲ. ಮೌಂಟ್ ಅಬ್ಬಗೆ ಹೋದ್ಮೇಲೆ ಅವತ್ತ ಎಲ್ಲ ಪರಿಶೀಲನೆ, ಯಾರೂ ಅಲ್ಲಿ ಗಲಾಟೆ ಗೋಜು ಇಲ್ವಲ್ಲ, ಎಲ್ಲ ನಗ್ತಾ ನಗ್ತಾ ಸೇವೆ ಮಾಡೋದು. ಆ ವ್ಯಕ್ತಿ ಮೇಲೆ ತುಂಬ ಪ್ರಭಾವ ಬಂದಿದ್ರು. ಎಷ್ಟು ಆಶ್ಚರ್ಯ, ಇದು ಎಲ್ಲ ಶಾಂತಿಯಿಂದ ಮಾಡ್ತಾ ಇದ್ದಾರಲ್ಲ ಪ್ರತಿಯೊಂದು, ಏನೂ ಗಲಾಟೆ ಇಲ್ಲ. ಆಮೇಲೆ ಅವನು ಕೆ ಬಿ ಗಣಪತಿ ಅಂತವ್ರ ಹೆಸರು, ಅಲ್ಲಿಂದ ಅವನ ಮುಖದಲ್ಲಿ ನಗು ಮುಖ ಬಂದ್ಬಿಡ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 
ಬಂದಿದ್ದೀನಿ. ಯಾಕೆಂದರೆ ಅಲ್ಲೆಲ್ಲ ಭಿಕ್ಕೆಗಳು ನಗ್ತಾಯಿದ್ರು, ನನ್ನಲ್ಲೂ ಅದು ಬಂದಿದೆ ಅಂತ. 15 ದಿವಸ ಸಮಾಚಾರ, ಏನೇನು ಸಮ್ಮೇಳನ ನಡೀತು, ಯಾರ್ಯಾರು ಏನೇನು ಮಾತಾಡೋದು, ಅದೆಲ್ಲ ಸರ್ವಿಸು. ಹೆಂಗೆ ಇದೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ? ಭಗವಂತ ಮಾಡಿಸ್ತಿದ್ದಾನೆ. ಏನು ನಮಗೇನು ಗೊತ್ತಿಲ್ವಲ್ಲ, ಏನೋ ಒಂದು ಹೆಜ್ಜೆ ಇಡೋದು, ಬಾಬುರ ಆದೇಶದಂತೆ, ದಾದಿಗಳ ಆದೇಶದಂತೆ ಅದು ಕಾರ್ಯ ಸಫಲ ಮಾಡೋದು, ಸಾರ್ಥಕ ಮಾಡೋದು ಎಲ್ಲ ಬಾಬಾ ಭಗವಂತ. ಹೀಗೆ ಮಧುಬನ್ ಕಡೆಯೂ ನಮ್ಮ ಒಂದು ಸಂಬಂಧ ತುಂಬ ನಿಕಟ, ವಿಶೇಷ ಶಕ್ತಿ ಅನುಭವ. ನಾವು ಈ ಗ್ರೂಪೆಲ್ಲ ಕರ್ಕೊಂಡು 600 ಜನ 500 ಜನ ಎಲ್ಲ ಟ್ರೈನಲ್ಲಿ ಪ್ರಯಾಣ ಮಾಡ್ತಾಯಿದ್ವಿ, ಎಲ್ಲ ಬೋಗಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ಒಂದೊಂದು ಎರಡೆರಡು ಬೋಗಿ ಉಳಿದಿದ್ದಾರ. ಕೆಲವು ಸಾರಿ ರಿಸರ್ವೇಷನ್ ಸಿಗ್ತಾ ಇರಲಿಲ್ಲ, ರಿಸರ್ವೇಷನಲ್ಲಿ ಹೆಸರುಗಳು ಚೇಂಜು. 500 600 ಜನ ಹೋದರೆ 300 ಜನದ ಹೆಸರೇ ಚೇಂಜು. ನಾವೆಲ್ಲ ಧೈರ್ಯ ಮಾಡಿಕೊಂಡು ಅವ್ರಿಗೆ ಹೋಗಿ ಸೂಪರಿಂಟೆಂಡೆಂಟ್ಗೆಲ್ಲ ಕೇಳಿಕೊಂಡ್ರೆ ನಾವೇನೂ ಮಾಡೋಕ್ಕಾಗಲ್ಲಮ್ಮ, 300 ಜನದ ಹೆಸರು ಚೇಂಜ್ ಮಾಡ್ಕೊಡೋಕ್ಕಾಗಲ್ಲ, ನೀವು ಹೋಗಿ ನೀವು ಭಗವಂತನ ಹತ್ರ ಹೋಗ್ತಿದ್ರಲ್ಲ, ನೀವೇ ಹೋಗಿ ಧ್ಯಾನ ಮಾಡಿಕೊಂಡು. ನಾವು ಹೋದರೆ ಯಾರೂ ಚೆಕ್ಕಿಗೆ ಬಂದಿರ್ತಿರಲಿಲ್ಲ ರಸ್ತೆನಲ್ಲಿ. ಮಧುಬನ್ಗೆ ಹೋಗಿ ದಾದಿಗೆ ಹೇಳಿದೆ, ಇಟ್ಟನೇಲಿ ಹೋಗೋಂಕೋ, ರಸ್ತೆನಲ್ಲೂ ನಾವು ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ವಿ, ಬಾಂಬೆ 5 ಟ್ರೈನ್ ಚೇಂಜ್ ಮಾಡಬೇಕಾಯ್ತು. ಅಷ್ಟೊಂದು ಜನ ಹೋಗ್ತಾಯಿದ್ವಿ, ನಮಗೇನು ಭಯನೇ ಆಗ್ತಾಯಿರಲಿಲ್ಲ. ಅಲ್ಲಿ ಯಾವುದೋ ಒಂದು ಸ್ಕೂಲ್ದು ಯಾರ್ದೋ ಪರಿಚಯದಿಂದ ಒಂದು ಸ್ಕೂಲ್ ಜಾಗ ತೊಗೊಳ್ತಾ ಇದ್ವಿ, ಪಾತ್ರೆ ತರಿಸ್ಕೊಳ್ತಿದ್ವಿ, ತಗೊಂಡು ಹೋಗಿರ್ತಿದ್ವಿ, ನಾವೇನೇ ಅಡುಗೆನೂ ಮಾಡ್ತಿದ್ವಿ, ಎಲ್ಲರಿಗೂ ಊಟನೂ ಬಡಿಸ್ತಿದ್ವಿ, ಬಿಸಿ ಬಿಸಿ ತಂಗಳು ತಿನ್ನಿಸ್ತಿರಲ್ಲ, ಆರೋಗ್ಯ ಕೆಡುತ್ತೆ ಅಂತ. ಆಮೇಲೆ ಹಂಗೆ 5 ಟ್ರೈನ್ ಚೇಂಜ್ ಮಾಡ್ಕೊಂಡು ಮೌಂಟ್ ಆಬೂಗೆ ತಲುಪಿ. ದಾದಿಗೆ ತುಂಬ ಖುಷಿ, ಇಷ್ಟೊಂದು ಜನ ಇಷ್ಟೊಂದು ಕಷ್ಟಪಟ್ಕೊಂಡು ಬರ್ತಾರಲ್ಲ ಅಂತ. ಅವತ್ತೇ ಬಾಬಾ ಬಂದುಬಿಡೋರು, ನಮ್ಮ ಸುಸ್ತೆಲ್ಲ ದೂರ ಆಗ್ಬಿಡ್ತಿತ್ತು.
ಭಗವಂತನ ಮಿಲನ ಮಾಡಿ, ರಾತ್ರಿ ಎಲ್ಲ ಮಿಲನ ಬಾಬುರ ಜೊತೆ ನಮ್ಮದು ವರದಾನ ಶಕ್ತಿ ದಾದಿಗಳ ಪ್ರೀತಿ ಎಲ್ಲ ವಿಶೇಷವಾಗಿ ತುಂಬಿಸ್ಕೊಳ್ತಾ ಇದ್ದೀವಿ. ಹೇಳ್ತಾ ಇರೋದು ನೋಡಿದ್ರೆ ನನಗೂ ಆಶ್ಚರ್ಯ ಆಗುತ್ತೆ. 500 ಜನ 600 ಜನ ಕರ್ನಾಟಕದಿಂದ ರಾಜಸ್ಥಾನದ ಮೈಸೂರಿಂದ ಹೋಗ್ತಾ ಇದ್ದೀವಿ. ಮೈಸೂರಿಂದ ರಾಜಸ್ಥಾನ ಮೌಂಟ್ ಅಬುವರೆಗೂ 600 ಜನ, ಅದು 5 ಟ್ರೈನ್ ಚೇಂಜ್ ಮಾಡಿ, 5 ಟ್ರೈನ್ 300 ಜನ ಟಿಕೆಟ್ ಹೆಸರು ಚೇಂಜ್, ಅದರಲ್ಲೂ 300 ಜನ ಬೇರೆ ಹೆಸರು. ದಾದಿಗೆ ಹೇಳಿದೆ, ದಾದಿ ಬಾಬಾ ಕೋ ಯಾದ ಕರ್ಕೆ ಜಾವು ಅಂತ ಹೇಳೋರು. ರಿಟರ್ನು ಅಷ್ಟೇ, ನಾವು ಮೈಸೂರು ತಲುಪೋರ್ಗು ಯಾವ ಟಿಟಿಗಳು ಚೆಕ್ ಮಾಡೋಕೆ ಬರಲಿಲ್ಲ. ಇದೆಲ್ಲ ಏನು ಆಶ್ಚರ್ಯ, ಒಬ್ಬಟ್ಟು ಇಟ್ಟು ಒಂದೊಂದು ಸಾರಿ ಸಿಕ್ಕಾಕೊಂಡಿದ್ದೀವಿ. ನಮ್ಮ ಒಬ್ಬರು ಶಿವಪಣ್ಣ ಅಂತ ಮೌಂಟ್ ಅಪ್ನಲ್ಲಿದ್ದಾರೆ, ಪೇಂಟರ್ ಅವರು, ಅವ್ರಿಗೆ ಹೆಸರು ಚೇಂಜ್ ಮಾಡಿ ಆಗಿದೆ, ನೀವು ಈ ಹೆಸರೇ ಹೇಳಬೇಕು ಅಂತ. ಇಟ್ಟಿಟ್ಟಿಗಳು ಮಲಗಿದ್ದಾಗ ಹೇಳಿಸ್ ಕೇಳ್ತಾರೆ. ಅವನು ಎದ್ದು ಓಡಿ ಬಂದು ಕೇಳ್ತಾನೆ, ಬೆಂಜಿ ನನ್ನ ಹೆಸರನ್ನು ಹೇಳಿ ಅಂತ. ಅವ್ನು ಟಿಟಿ ಗೊತ್ತಾಗಲ್ಲ, ಅವ್ನು ಫೈನ್ ಆಗ್ತಾ 2000 ರೂಪಾಯಿ ನನ್ನ ಹೆಸರು ಹೇಳಿ ಅಂತ ಕೇಳಿದ್ರೆ ಟಿಟಿ ಮುಂದೆ ಬಂದುಬಿಟ್ಟು. ಹಾಗೆ ಅದು ಒಂದಾಗ್ತಿತ್ತು, ಇದು ಒಂದಾಗ್ತಿತ್ತು. ಅದು ಅನುಭವ ಎಲ್ಲ ಇದ್ದಿದ್ದರಿಂದ ಇದು ಭಾಳ ಕಷ್ಟ, ಇದೊಂದು ದೊಡ್ಡ ಚಮತ್ಕಾರ. ಬಾಬಾ ಹೆಂಗೆ ಪ್ರಯಾಣ ಹೆಂಗೆ ಮಾಡಿಸ್ತಿದ್ರು, ಹೆಂಗೆ ಬರ್ತಿದ್ವಿ, ಒಂದೊಂದು ಭೋಗಿ ಮಾಡಿಕೊಂಡು ಹೋದ್ರೂ ಆ ಭೋಗಿಯಲ್ಲೋ ಎರಡಲ್ಲಿ ಇರ್ತಿತ್ತು. ಅವ್ರಿಗೆಲ್ಲ ಸೇವೆ ಮಾಡಿ ಪುನಃ ಭೋಗಿನ ಟ್ರೈನ್ಗೆ ಅಂಟಿಸ್ತಿದ್ವಿ, ಹೋಗ್ತಾಯಿದ್ವಿ. ಹೆಂಗೆ ಅದೆಲ್ಲ ಕಷ್ಟ ಅನಿಸ್ತಾನೆ, ಏನೂ ಅನಿಸ್ತಿರ್ಲಿಲ್ಲ. ಇವಾಗಿನ ಜನ್ರೇಷನ್ಗೆ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಈಗ ಮಾಡೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಬೇಕಾಗತ್ತೆ. ಎಲ್ಲರನ್ನೂ ಕರ್ಕೊಂಡು ಒಂದು ಸೀಟಲ್ಲಿ ಇಬ್ಬರು ಮಲಗಿಸ್ತಿದ್ವಿ. ನಾನು ಮಲ್ಕೊಳ್ತಾರಲ್ಲ, ಕೂತ್ಕೊಳ್ತಿದ್ದೆ ಕಿಟಕಿ ಹತ್ರ. ಅವ್ರಿಗೆಲ್ಲ ಬೆಂಜಿನಿ ಮಲ್ಕೊಳ್ಳಿ, ಇಲ್ಲ ನೀವು ಮಲ್ಕೊಳ್ಳಿ. ಅದು ಶಾರದಮ್ಮನಿಗೆ ತುಂಬ ಪ್ರಭಾವ ಬರ್ತಿತ್ತು. ಇವರು ಪಾಪ ರಾತ್ರಿ ಎಲ್ಲ ಕೂತ್ಕೊಂಡು ನಮ್ಮನ್ನು ಮಲಗಿಸ್ತಿದ್ರಲ್ಲ ಅಂತ ಅಯ್ಯಮ್ಮನ ಮನಸ್ಸು ಬಂತು. ತುಂಬ ನಮಗೇನು ಅದು ಕಷ್ಟ ಅನಿಸ್ತಿರಲಿಲ್ಲ, ವಯಸ್ಸು ಚಿಕ್ಕದು, ಏನೋ ಹಾರ್ಡ್ ಅನಿಸ್ತಿರಲಿಲ್ಲ. ಬಾಬಾ ಎಲ್ಲ ಮಾಡಿಸೋರು, ಎಲ್ಲ ಈಸಿ ಮಾಡಿಸೋರು. ಮಧುಬನ್ ಪ್ರಯಾಣವೂ ಚೆನ್ನಾಗಿರ್ತಿತ್ತು, ಬಾಬೋರ್ ಮಿಲ್ನೂ ಚೆನ್ನಾಗಿರ್ತಿತ್ತು. ಇಲ್ಲಿ ಬಂದರೆ ಸೇವೆನೂ ಬಾಬಾ ಮಾಡಿಸೋರು. ಹೀಗೆ ಎಲ್ಲ ಕಡೆ ಬಾಬಾ ಮುಂದುವರಿಸ್ಕೊಂಡು ಹೋದರು. ನೀವು ಮೊದಲು ಈ ಮೈಸೂರಿನಲ್ಲಿ ಸೇವೆ ಆರಂಭ ಮಾಡಿದಾಗ ನೀವು ಒಬ್ಬರೇ ಇದ್ರಿ, ಆನಂತರ ನಿಮ್ಮ ಒಂದು ಸಂಸ್ಥೆಯಲ್ಲಿ ಅಕ್ಕಂದ್ರಲ್ಲ ಮತ್ತು ಅವರ ಸ್ವ ಇಚ್ಛೆಯಿಂದ ಸಮರ್ಪಿತ ಆಗ್ತಾ ಬಂದರು. ಸೊ ಅವರಲ್ಲಿ ಅವ್ರನ್ನ ಯಾವ ರೀತಿ ನೀವು ಸಮರ್ಪಣೆ ಮಾಡ್ಕೊಳ್ತಿದ್ರಿ, ಅವ್ರಿಗೆಲ್ಲ ಯಾವ ರೀತಿ ಕಂಡೀಷನ್ಸ್ ಆಗ್ತಾಯಿದ್ರಿ? ಈಗ ಇರ್ವಿನ್ ರೋಡಲ್ಲೇ ಮೊದಲು ಶುರು ಮಾಡಿದ್ದಲ್ಲ, ಆಗ ನಮ್ಮ ಜೊತೆ ಒಬ್ಬರು ಸಿಂಧಿ ಮಾತೆ ಇದ್ದರು, ಬಾಬಾ ಅವರ ಸಹಕಾರದಲ್ಲಿದ್ದಾಗಿಂದ ಅವ್ರು ನಮ್ಮ ಜೊತೆಯಲ್ಲಿ ಇರ್ತಿದ್ರು. ಕರ್ಣಬಾಯಿ ಇರ್ತಿದ್ರು, ಕರ್ಣಬಾಯಿ 1 ವರ್ಷಕ್ಕೆ ಹೊರಟೋಗ್ಬಿಟ್ರು. ಆಮೇಲೆ ಸೋಮಪ್ರಭಕ್ಕ ಬಂದರು, ಸೋಮಪ್ರಭಕ್ಕ ಇದ್ದರು, ಅವ್ರನ್ನ ಭೋಪಾಲ್ ಕಳಿಸಿ ಹುಬ್ಳಿ ಕಳಿಸಿ ಸೋಲಾಪುರಕ್ಕೆ ಹೋದರು. ಆಮೇಲೆ ಉಳಿದ ಅಕ್ಕಂದಿರೆಲ್ಲ ಮನೆಯಿಂದ ಬರ್ತಿದ್ರು, ಈ ನಮ್ಮ ಗಾಯತ್ರಿ ಅಕ್ಕ, ಪ್ರಭಾಮಣಿ ಅಕ್ಕ, ಇವರೆಲ್ಲ ಮನೆಯಿಂದ ಒಂದು 8-10 ಜನ ಬರ್ತಾಯಿದ್ರು. ಅವ್ರಿಗೆಲ್ಲ ಕೋರಿಸ್ಕೊಟ್ಟು ಸೇವೆ ಮಾಡಿಸಿ ಆಮೇಲೆ ಅವ್ರಿಗೆಲ್ಲ ಸರೆಂಡರ್ ಮಾಡಿಸೋಕೆ ಮಧುಬನ್ ಕರ್ಕೊಂಡು ಹೋಗ್ತಿದ್ದೆ. ಮಧುಬನ್ನಿಂದ ಟ್ರೈನಿಂಗ್ ಕೊಡ್ತಾಯಿದ್ರು, ಟ್ರೈನಿಂಗ್ ಕೊಟ್ಟು ಸರೆಂಡರ್ ಮಾಡಿಸೋರು. ಅವಾಗೆಲ್ಲ ನಾವೇನು ಯಜ್ಞಕ್ಕೆ ದುಡ್ಡು ಕೊಡ್ತಿರಲಿಲ್ಲ, ಏನು ಬಾಬೋರ ಯಜ್ಞದಲ್ಲಿ ಏನಿದೆ ಸ್ವಲ್ಪ ಸ್ವಲ್ಪ ಅದನ್ನೆಲ್ಲ ಕೊಟ್ಟು ಬಾಬೋರು ಬಂದಿದ್ದು ಮರು ದಿವಸನೇ ಓಂ ಶಾಂತಿ ಭವನದ ಸರೆಂಡರ್ ಸಮಾರಂಭನೆ. ಇದರಲ್ಲಿ ಇಷ್ಟೇ ಅಲ್ಲಲ್ಲಿ ಸಮರ್ಪಣೆ ಸಮಾರಂಭ, ಅದಕ್ಕೂ ಬದಲು ಇನ್ನೊಂದು ಮೆಡಿಟೇಷನ್ ಹಾಲ್ ಇದೆಯಲ್ಲ ಅಲ್ಲಿ ಸಮರ್ಪಣೆ ಸಮಾರಂಭ. ಪ್ರತಿ ಗ್ರೂಪಲ್ಲೂ ಎಲ್ಲ ಅಕ್ಕಂದ್ರೆ ಯಾರ್ಯಾರು ಸರ ಬರ್ತಾರೆ, ಹೊಸ್ದಾಗಿ 1 ವರ್ಷ 2 ವರ್ಷ ಆಗ್ತಾರೆ ಅವ್ರಿಗೆಲ್ಲ. ಇವಾಗ 5 ವರ್ಷ ಕಂಡೀಷನ್ ಇದೆ, ಯಾವಾಗ ಹಂಗೆ ಮಾಡ್ತಿರಲಿಲ್ಲ. ಬೇಗ ಬೇಗ ಕರ್ಕೊಂಡೋಗಿ ಬಟ್ಟೆ ಮಾಡಿಸಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡಿಸಿ ಸರೆಂಡರ್ ಮಾಡಿಸ್ತಾ ಇದ್ವಿ. ಯಾಕೆ ನಮಗೆಲ್ಲ ಸೆಂಟ್ರ್ ಮಾಡಬೇಕಲ್ಲ, ಸೆಂಟ್ರ್ ಮಾಡ್ತಾ ಇದ್ವಲ್ಲ, ದಾದಿಗಳು ಉತ್ತೇಜನ ಕೊಡೋರು ನಮಗೆ. ಅಣ್ಣಂದಿರ ಅವಾಗೆಲ್ಲ ಯಾರೂ ಇರ್ತಿರಲಿಲ್ಲ ಸೆಂಟ್ರಲ್ಲಿ, ನಾಗರಾಜ್ ಬಾಯಿ ಇವರೆಲ್ಲ ಮನೆ ಒಂದೇ ಬಂದು ಸಾಯ್ವು. ಇಲ್ಲಿ ಆಯ್ತಲ್ಲ, ಒಂಟಿಕೊಪ್ಪಲಾದಾಗ ಅಣ್ಣಂದಿರು ಬಂದು ಅಲ್ಲಿದ್ದರು, ಅದೇ ವಿವಿ ಮಹಲದಲ್ಲಿ. ಆಮೇಲೆ ಇಲ್ಲಿಗೆ ಬಂದರು, ಇಲ್ಲಿ ರಿಟ್ರೀಟ್ ಶುರು ಆದಾಗಿಂದ ಅಣ್ಣಂದಿರಿದ್ರು ಅಷ್ಟೆ. ಅದಕ್ಕೆ ಮೊದಲೆಲ್ಲ ಬರೀ ಅಕ್ಕಂದಿರೆ, ಅವ್ರ ಮನೆಯಿಂದ ಬಂದು ನಮಗೆ ಸಹಕಾರ ಕೊಡ್ತಾಯಿದ್ರು. ಆ ಥರ ಸೇವೆ ಬಾಬವ್ರು ಮಾಡಿಸ್ತಾ ಬಂದರು. ಅಕ್ಕಂದಿರು ಯಾರೇ ಸರೆಂಡರ್ ಆದರು ತಂದೆ ತಾಯಿಗಳ ಅನುಮತಿಯಿಂದ, ಅವರೆಲ್ಲ ಖುಷಿಯಿಂದ ವಿದ್ಯಾವಂತರಾಗಿದ್ದರು, ತಂದೆ ತಾಯಿಗಳು ಜ್ಞಾನ ಮಾರ್ಗದಲ್ಲಿ ಇರ್ತಿದ್ರು, ಅವ್ರು ಪ್ರೋತ್ಸಾಹ ಕೊಡ್ತಿದ್ರು. ಅವ್ರಿಗೆಲ್ಲ ಒಂದೊಂದು ಸೇವಾ ಕೇಂದ್ರ ಜವಾಬ್ದಾರಿ ಕೊಡ್ತಾಯಿದ್ರು. ನಮ್ಮ ಇದು ಏನು ಅಂದರೆ ನಮಗೆಲ್ಲ ಸೇವಾ ಕೇಂದ್ರ ಒಂದೇ, ಬರೀ ಮೈಸೂರು ಬೇರೆ ಅವ್ರು ಬೇರೆಲ್ಲ. ನಮಗೇನು ವ್ಯವಸ್ಥೆ ಇರಬೇಕು ಅಕ್ಕಂದಿರಿಗೂ ಅದೇ ವ್ಯವಸ್ಥೆ ಇರಬೇಕು, ಎಲ್ಲ ಸೆಂಟ್ರ್ಗಳಿಗೂ.
ಅದು ಅವ್ರ ಮನಸ್ಸಿಗೇನು ಬೇಜಾರಾಗಲ್ಲ. ಅದೇ ಥರ ಇವತ್ತಿನವರೆಗೂ ಮೊದಲೆಲ್ಲ ತುಂಬ ಕಷ್ಟಪಟ್ಕೊಂಡು ಮಾಡ್ತಾಯಿದ್ವಿ, ಇವಾಗ ನಾವು ಪೂರ್ಣ ಸೆಂಟ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಕಳಿಸ್ಕೊಡ್ತೀವಿ. ಆವಾಗ ಮೂರು ವರ್ಷಕ್ಕೂ ಚೇಂಜ್ ಮಾಡ್ತೀವಿ ಅಕ್ಕಂದಿರನ್ನ. ಏಕೆ ನಾವು ಒಂದು ಊರಲ್ಲಿ ಅಲ್ಲೇ ಮೋಹಿತರಾಗಿರಬಾರ್ದು, ನಮಗೆ ಅನುಭವನೂ ಆಗಬೇಕು ಎಲ್ಲ ಕಡೆ. ಎಷ್ಟೋ ಬಾರಿ ರಮೇಶ್ ಬಾಯಿ ನನಗೆ ಗಲಾಟೆ ಮಾಡೋರು, ನೀನು ಗೌರ್ಮೆಂಟ್ ಆಫೀಸರ್ ಹಂಗೆ ಅವ್ರನ್ನೆಲ್ಲ ಎಷ್ಟು ಬೇಗ ಬೇಗ ಚೇಂಜ್ ಮಾಡಿಬಿಡ್ತೀಯಮ್ಮ ನೀನು, ಒಂದು ವರ್ಷಕ್ಕೆ 8 ಸರಿ ಚೇಂಜ್ ಮಾಡ್ತೀಯ, 9 ಸರಿ ಚೇಂಜ್ ಮಾಡ್ತೀಯ ಅಂತೆಲ್ಲ ಗಲಾಟೆ ಮಾಡೋ ಆ ಥರ ಮಾಡ್ತಿರಲಿಲ್ಲ. ಚೇಂಜಸ್ ಇರ್ತಿತ್ತು 3 ವರ್ಷಕ್ಕೆ ಒಂದು ರೀತಿ ಅನುಭವ, ಹೊಸ ಹೊಸ ಅನುಭವಗಳಾಗ್ತಿತ್ತು ಅವ್ರಿಗೆ. ಒಂದೊಂದ್ಸರಿ ನನಗೆ ಗಲಾಟೆ ಮಾಡೋರು, ಆಮೇಲೆ ಒಂದ್ಸರಿ ಎಲ್ಲ ಕಡೆ ಚೇಂಜಸ್ ಮಾಡಬೇಕು ಅಂತ ಬಾಬಾ ಹೇಳಿದ್ರು. ಬಾಬಾ ಹೇಳಿದಾಗ ಬಾಂಬೆಯವ್ರು ಚೇಂಜ್ ಆಗ್ತಿರಲಿಲ್ಲ. ಇವರು ರಮೇಶ್ ಭಾಯ್ ನನಗೆ ಫೋನ್ ಮಾಡಿ ಕೇಳ್ತಾರೆ, ಲಕ್ಷ್ಮೀ ಏನು ಆಪ್ಕ ಟೀಕೆ ಪೈಲೆ ಸೇ ಆದತ್ ಡಾಲ್ದಿ ಆಪ್ನೆ ಕೋಯ್ ತಕ್ಲಿಫ್ನೇ ಇನ್ನೊಂದು ಆದತ್ತಿ ನೈ ಒಬ್ಬ ಚೇಂಜ್ ಓನಾ ಬಡ ಮುಷ್ಕಿಲ್ ಹೋಗಯ. ಅವರೇನೆ ನಮಗೆ ಪ್ರೀತಿಯಿಂದ ಮಾತಾಡಿ ಅವರೇ ಅನುಭವ ಹೇಳೋರು. ಈಗ ಅಣ್ಣಂದಿರೆಲ್ಲರೂ ಮೊದಲು ನಾವು ಬಟ್ಟೆ ಮಾಡೋವಾಗ ಜಗದೀಶ್ ಬಾಯಿ ಬಂದು ಬಟ್ಟೆ ಮಾಡಿಸಿದ್ದಾರೆ, ರಮೇಶ್ ಬಾಯಿ ಅವ್ರು ಬಟ್ಟೆ ಮಾಡಿಸ್ತಾರೆ, ಬ್ರಿಜ್ಮೋಹನ್ ಬಾಯಿ ಬಟ್ಟೆ ಮಾಡಿಸ್ತಾರೆ, ಚಂದ್ರಮಣಿ ದಾದಿ ಬಂದವ್ರು ಬಟ್ಟೆ ಮಾಡಿಸ್ತಾರೆ, ಮನೋಹರ್ ದಾದಿ ಬಂದು ಬಟ್ಟೆ ಮಾಡಿಸ್ತಾರೆ. ಇವರೆಲ್ಲ ಬಂದು ಇಲ್ಲಿ ಬಟ್ಟೆನೂ ಮಾಡಿಸಿ ಶಕ್ತಿನೂ ತುಂಬಿ ಅನುಭವನೂ ಮಾಡಿಸಿ ಈ ಮೈಸೂರು ಝೋನ್ನ ಕಟ್ಟಿರೋರೇ ಬಾಪ್ತಾದ ದಾದಿಗಳು. ಅದರಿಂದ ಇವತ್ತಿಗೂ ಇದು ಶಕ್ತಿಶಾಲಿಯಾಗಿ ಒಮ್ಮತದಿಂದ ಯಾವುದೇ ಭಿನ್ನತೆಗಳಿಲ್ಲದೆ ಸಣ್ಣ ಪುಟ್ಟ ವಿಚಾರಗಳು ಬಂದರೂ ಅವೆಲ್ಲ ಸಮಾವೇಶ ಆಗ್ತಾ ಪರಿವರ್ತನೆ ಆಗ್ತಾ ಬಾಬವರು ಮುಂದುವರಿಸ್ತಾ ಇದ್ದಾರೆ. ಕುರಿ ನಿಮ್ಮ ಬ್ರಹ್ಮಕುಮಾರಿ ಸಂಸ್ಥೆಯ ಅತಿರಥ ಮಹಾರಥಿಗಳ ಒಂದು ಲೀಸ್ಟೇ ಹೇಳ್ಬಿಟ್ರಿ, ಅವರೆಲ್ಲ ಬಂದು ಇಲ್ಲಿ ಯೋಗದ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಿದ್ರು ಅಂತ. ಸೊ ಅವರ ಒಂದು ಒಡನಾಟ ಮತ್ತು ಅವರು ಯಾವ ರೀತಿ ಬಂದರು ಅದೆಲ್ಲ ವಿಷಯಗಳನ್ನು ನಿಮ್ಮ ಹತ್ರ ತಿಳ್ಕೊಬೇಕು ಅಂತ ನನಗೂ ಆಸೆ ಆಗ್ತಾಯಿದೆ. ಆ ವಿಷಯಗಳನ್ನು ನಾನು ನಿಮ್ಮ ಹತ್ರ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಜೀವನದ ಪ್ರತಿ ಹೆಜ್ಜೆಗಳನ್ನು ಸಹ ತುಂಬ ವಿವರವಾಗಿ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ಭಾಳ ಭಾಳ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಂಸ್ಥೆಯನ್ನು ಕಟ್ಟುವಂಥದ್ದು ಎಷ್ಟು ದೊಡ್ಡ ಕಾರ್ಯ, ಅದರಲ್ಲೂ ಒಂದು ಆಧ್ಯಾತ್ಮಿಕ ಸಂಸ್ಥೆಯನ್ನು ಕಟ್ಟಿ ನಿಲ್ಲಿಸುವಂಥದ್ದು ಒಂದು ಸಾಮಾನ್ಯ ಮಾತಲ್ಲ. ಅದರಲ್ಲೂ 600 ಜನನ ಮೈಸೂರಿನಿಂದ ರಾಜಸ್ಥಾನದ ಮೌಂಟ್ ಆಬುಗೆ ವಿಶೇಷವಾಗಿ ಕರ್ಕೊಂಡು ಹೋಗಿ ಅವ್ರಿಗೆ ಎಲ್ಲ ವ್ಯವಸ್ಥೆಗಳೊಂದಿಗೆ ಕರ್ಕೊಂಡೋಗಿ ಮತ್ತು ವಾಪಸ್ ಸುರಕ್ಷಿತವಾಗಿ ಕರ್ಕೊಂಬರುವಂಥದ್ದು ಇದು ಸಹ ಸಾಮಾನ್ಯದ ಮಾತಲ್ಲ. ಇಂಥ ಅಸಾಮಾನ್ಯ ಕಾರ್ಯಗಳನ್ನು ಲಕ್ಷ್ಮೀಜಿ ಅವರು ತಮ್ಮ ಜೀವನದಲ್ಲಿ ಬಹಳಷ್ಟು ಮಾಡಿದ್ದಾರೆ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ, ಮುಂದಿನ ಸಂಚಿಕೆಯಲ್ಲಿ ಮತ್ತು ಇನ್ನೂ ಹೆಚ್ಚಿನ ವಿಷಯಗಳನ್ನು ಅವರಿಂದ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಿಮ್ಮೆಲ್ರಿಗೂ ಧನ್ಯವಾದಗಳು.